ಬೇರೆ ಆಮೇಲೆ ಎಷ್ಟು ಅವ್ರಿಗೆ ಅದು ಆ ಫಿಲಮ್ ಮಾಡೋದು ಅಂತ ಆದ್ಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಎವ್ರಿ ಡೇ ಜೊತೆಗಿದ್ದೀವಿ ಅಗೇನ್ ಯಶ್ ಅವ್ರದ್ದು ನಂದೂ ತುಂಬ ಒಳ್ಳೆ ಬಾಂಡಿಂಗ್ ಅದು ಅವು ಯಾವುದು ಯಶ್ ಅವರು ನಾನು ಇಷ್ಟು ಚಿಕ್ಕದಾಗಿ ನೋಡ್ರೆ ನಾನು ನೋಡೇ ಇಲ್ಲ KGF 1 ರಿಲೀಸ್ ಆಗೋಗಿತ್ತು ಅಂದರೆ ಈ ಥರದ್ದು ಒಂದು 100 crore 200 crore ಕ್ಲಬ್ನ ಟಚ್ ಮಾಡಿದ್ದು ನಮ್ಮಲ್ಲಿ ಸಖತ್ ಪ್ರೈಡ್ ಇದೆ ಮಗ ನನಗೆ ಅಂತ ಅಂತಿರ್ಬೇಕಾದ್ರೆ ಅವರು ಇಲ್ಲ ಸೆಕೆಂಡ್ ಪಾರ್ಟು ಇರೋದು ಚಾಲೆಂಜ್ ನಮಗೆ ಫಸ್ಟ್ ಪಾರ್ಟ್ ಅಲ್ಲ ಸೆಕೆಂಡ್ ಪಾರ್ಟು ಹೆಂಗಾರ ಮಾಡಿ ಒಂದು 400 ಟಚ್ ಮಾಡಿಸ್ಬೇಕು ಅಂತ ಅಪ್ಪ 100 ಅನ್ನೋದೇ ನಮ್ಮಲ್ಲೇ ಅಷ್ಟು ದೊಡ್ಡದು ಯೋಚನೆ ಮಾಡ್ತಿದ್ವಿ 100 200 ಅಂತ ಹೇಳ್ತಾ ಇದೀವಿ 400 ಅಂತೀಯಲ್ಲ ಅಗೇನ್ ಯಶ್ ಅವ್ರದ್ದು ನಂದೂ ತುಂಬ ಒಳ್ಳೆ ಬಾಂಡಿಂಗ್ ಅದು ಅವ್ರು ಇವತ್ತು ಯಾವ ಸ್ಥಾನದಲ್ಲಿದ್ದಾರೆ ಅದನ್ನು ನೋಡಿದ್ರೆ ಅವರಿಗೆ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಆಗುತ್ತೋ ಅದ್ರ ಎರಡರಷ್ಟು ಹೆಮ್ಮೆ ನನಗಾಗುತ್ತೆ ಪರ್ಸ್ನಲ್ಲಿ ಯಾಕೆ ಅಂತಂದರೆ ಫ್ರಮ್ ಹಿಸ್ ಇನಿಷಿಯಲ್ ಸ್ಟೇಜ್ ನಾನು ಯಶ್ ಅವರು ಫ್ರೆಂಡ್ಸು ಐ ಥಿಂಕ್ ಸ್ಟಾರ್ಟಿಂಗ್ ಮುಗ್ಗಿನ ಮನಸ್ಸು ಆಗಿ ರಾಕಿ ಅಂತ ಪಿಕ್ಚರ್ ಶುರು ಮಾಡಿದ್ರು ಗೊತ್ತಾ ಅಲ್ಲಿಂದಾನೆ ಯಾಕಂದರೆ ರಾಕಿ ಅನ್ನೋ ಫಿಲಮ್ನ ನಾಗೇಂದ್ರ ಅರಸ್ ಅವರು ಡೈರೆಕ್ಷನ್ ಮಾಡಿದ್ರು ನಾವು ಅವಾಗ ನವಗ್ರಹ ಫಿಲಮ್ ಮಾಡ್ತಾಯಿದ್ವಿ ಆ ಫಿಲಮ್ಗೆ ಎಲ್ಲರೂ ಪೂಜೆಗೆ ಅಟೆಂಡ್ ಮಾಡಿದ್ವಿ ಸರಿನಾ ಅವಾಗ ಯಶ್ ಅವರು ಆಫೀಸಿಗೆ ಬರಬೇಕಾದ್ರೆ ಅವ್ರ ಆಫೀಸಿಗೆ ಬರಬೇಕಾದ್ರೆಲ್ಲ ನಾವು ತುಂಬ ಅಲ್ಲಿ ಪರಿಚಯ ಇತ್ತು ಅಂದರೆ ಸೇಮ್ ಏಜ್ ಎಲ್ಲ ಇದಲ್ವ ವೇವ್ ಲೆಂತ್ ಸೊ ಹಾಗೆ ಕನೆಕ್ಟ್ ಆಗಿದ್ವಿ ನಾವು ಅದಾದಮೇಲೆ ಅಲ್ಲಿಂದ ಹೋಗ್ತಾ ಗಜಕೇಸರಿ ಅಂತ ಒಂದು ಸಿನಿಮಾ ಬರುತ್ತೆ ಗಜಕೇಸರಿನಲ್ಲಿ ನಾನು ಅವಾಗ ರೈಟಿಂಗು ಮತ್ತು ಕೋ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ ಆ ಸಿನಿಮಾಗೆ ಗಜಕೇಸರಿಗೆ ಸೊ ಆವಾಗ ಯಶ್ ಅದು ಫಸ್ಟ್ ಏನೇನೋ ಇತ್ತು ಬೇರೆ ಆಮೇಲೆ ಯಶ್ ಅವ್ರಿಗೆ ಅದು ಆ ಫಿಲಮ್ ಮಾಡೋದು ಅಂತ ಆದಮೇಲೆ ಯಶ್ ಅವ್ರಿಗೂ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾ ಹೆಂಗೆ ಅಂತ ಸೊ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸು ಎವ್ರಿ ಡೇ ಜೊತೆಗಿದ್ದೀವಿ ಅದು ಅವ್ರ ಪ್ರಿಪ್ರೇಷನ್ಸಿಂದ ಇರ್ಬೋದು ಅವ್ರು ಫಸ್ಟ್ ಟೈಮು ಫಿಸಿಕ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿದಿರ್ಬೋದು ಅಥವಾ ಅವ್ರು ಕಲರಿ ಫೈಟ್ನ ಕಲಿಯೋದಕ್ಕೆ ಹೋಗಿರ್ಬೋದು ಪ್ರತಿಯೊಂದಕ್ಕೂ ಅವ್ರು ಹಾರ್ಡ್ ವರ್ಕ್ ಮಾಡಿದ್ರು ಅವಾಗ ಅಲ್ಲೇ ಒಂದು ಚಾಲೆಂಜ್ ಇತ್ತು ಅವ್ರಿಗೆ ನಾನು ಯಾವಾಗ ನೋಡ್ತಿದ್ರು ಒಂದು ಹಠ ಒಂದು ಬಿಗ್ ವಿಷನ್ ಇರೋದು ಅವಾಗಿಂದಾನೆ ಅವು ಯಾವುದು ಯಶ್ ಅವರು ನಾನು ಇಷ್ಟು ಚಿಕ್ಕದಾಗಿ ನೋಡ್ರೆ ನಾನು ನೋಡೇ ಇಲ್ಲ ಈಗ ಎಲ್ಲರೂ ನಾವು ಯಾವತ್ತೂ ಶಂಕರ್ನಾಗ್ ಸರ್ನ ನಾವು ನೋಡಿಲ್ಲ ಶಂಕರ್ನಾಗ್ ಸರ್ ಬಗ್ಗೆ ಎಲ್ಲ ಹೇಳ್ತಾರಲ್ಲ ತುಂಬ ವಿಷನ್ನೇ ದೊಡ್ಡದಾಗಿತ್ತು ಇದಾಗಿತ್ತು ಅಂತ ಇವ್ರದ್ದು ಅದೊಂದು ಅಡ್ವಾಂಟೇಜ್ ಇವ್ರಿಗೆ ಯಾವಲ್ಲ ಒಂದ್ಸತಿ ನೀವು ಕೇಳಿದಾಗ ಏನನ್ಸ್ಬಿಡುತ್ತೆ ಇದೇನು ಇಂಪಾಸಿಬಲ್ ಇರ್ಬೋದಾ ಅಂತ ಅನ್ಸೋ ಲೆವೆಲ್ ಇದೆ ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಅಷ್ಟು ದೊಡ್ಡ ಗೋಲ್ ಇಟ್ಕೊಳ್ಳೋದು ಅಂದ್ರೆ ಅದು ಸುಮ್ಮನೆ ಅಂತ ಅನ್ಸುತ್ತೆ ಅದಾದ್ಮೇಲೆ ಕೂಡ ನಾನು ಅವರು ಒಂದೇ ಜಿಮ್ ವರ್ಕೌಟ್ ಮಾಡ್ತಿದ್ದು ಕೋವಿಡ್ ಲಾಕ್ಡೌನ್ ಕೂಡ ನಾವಿಬ್ಬರೇ ಮಾತ್ರ ವರ್ಕೌಟ್ ಮಾಡ್ತಿದ್ವಿ ಅಲ್ಲಿ ಜಿಮ್ಮಲ್ಲಿ ಕಿಟ್ಟಿ ಸರ್ ಜಿಮ್ಮಲ್ಲಿ ಕೂಡ ಅವಾಗ್ಲೂ ಅಷ್ಟೇ ಸಿನಿಮಾ ಬಗ್ಗೆನೇ ಮಾತು ಅವಾಗ KGF 1 ರಿಲೀಸ್ ಆಗೋಗಿತ್ತು ಅಂದರೆ ಈ ಥರದ್ದು ಒಂದು 100 crore 200 crore ಕ್ಲಬ್ನ ಟಚ್ ಮಾಡಿದ್ದು ನಮ್ಮಲ್ಲಿ ಸಖತ್ ಪ್ರೈಡ್ ಇದೆ ಮಗ ನನಗೆ ಅಂತ ಅಂತಿರ್ಬೇಕಾದ್ರೆ ಅವರು ಇಲ್ಲ ಸೆಕೆಂಡ್ ಪಾರ್ಟು ಇರೋದು ಚಾಲೆಂಜ್ ನಮಗೆ ಫಸ್ಟ್ ಪಾರ್ಟ್ ಅಲ್ಲ ಸೆಕೆಂಡ್ ಪಾರ್ಟು ಹೆಂಗಾರ ಮಾಡಿ ಒಂದು 400 ಟಚ್ ಮಾಡಿಸ್ಬೇಕು ಅಂತ ಅಪ್ಪ 100 ಅನ್ನೋದೇ ನಮ್ಮಲ್ಲೇ ಅಷ್ಟು ದೊಡ್ಡದು ಯೋಚನೆ ಮಾಡ್ತಿದ್ವಿ 100 200 ಅಂತ ಹೇಳ್ತಿದ್ವಿ 400 ಅಂತೀಯಲ್ಲ ಏ ನನ್ನ ಮನಸ್ಸಲ್ಲಿ ಹಿಂಗೆ ಸಡನ್ ಆಗಿ ಹೆಂಗೆ ಹೇಳ್ತಿದಾರಲ್ಲ ಅಂತಂದೆ ಇವತ್ತು ಯಾವ 400 ಸರ್ ಅದು ಎಲ್ಲಿದೆ 400 ಆ ಸಿನಿಮಾ ಮಾಡಿರೋ ಬಿಸ್ನೆಸ್ ಏನು ಅಂದ್ರೆ ನೋಡಿ ಅವತ್ತು ಹೇಳ್ಬೇಕಾದ್ರೆ ಯಾರಾದರೂ ಏನು ಇಷ್ಟು ಜಾಸ್ತಿ ಅಥವಾ ಹಿಂಗ್ ಫೀಲ್ ಮಾಡ್ತಿದಾರಲ್ಲ ಅಂತ ಅನ್ಸುತ್ತೆ ಬಟ್ ಹಿಸ್ ವಿಷನ್ ಅದ್ರ ಬಗ್ಗೆ ಮಾತ್ರ ಆ್ಯಂಡ್ ಅಲ್ಲಿಂದ ಹಿಡಿದು ನಿನ್ನೆ ಸೈಮಾ ಅವಾರ್ಡ್ಸಲ್ಲಿ ಅಲ್ಲಿ ಕಮಲ್ ಹಾಸನ್ ಸರ್ ಇದ್ದಾರೆ ಐ ಶುಡ್ ಟೆಲ್ ಯು ದಿಸ್ ಅಲ್ಲಿ ಕಮಲ್ ಹಾಸನ್ ಸರ್ ಇದ್ದಾರೆ ಅಲ್ಲು ಅರ್ಜುನ್ ಸುಕುಮಾರ್ ಸರು ರಣವೀರ್ ಸಿಂಗ್ ಎಲ್ಲರ ಫ್ರೆಂಟ್ ಲೈನ್ಲಿದ್ದಾರೆ ಯಶ್ ಬರ್ತಿದ್ದಾಗೆ ಎಲ್ಲರಿಗೂ ಮಾತಾಡ್ಸ್ಕೊಂಡು ನಾನು ಸೆಕೆಂಡ್ ಥರ್ಡ್ ಲೈನ್ ಅಂತಿದ್ದೀನಿ ಹಿಂಗೆ ಹೋಗ್ತಿದ್ರು ಹಿಂಗೆ ನೋಡಿ ಒಂದು ಸೆಕೆಂಡು ಸರ್ ಸರ್ ಒಂದು ನಿಮಿಷ ಅಂತ ಯಾರಿಗೆ ಅಲ್ಲು ಅರವಿಂದ್ ಅವ್ರು ಇದನ್ನಿದ್ರು ಅವ್ರ ದೇವಿ ಶಿಪ್ಸ್ ಅದು ಅವ್ರು ಹಿಂಗೆ ಮಾತಾಡ್ತಾರೆ ಒಂದು ಸೆಕೆಂಡ್ ಅಂದ್ಬಿಟ್ಟು ಅಲ್ಲಿಂದ ಬಂದು ನನಗೆ ಮಗ ಹೆಂಗಿದ್ಯಾ ಮಗ ಚೆನ್ನಾಗಿದೆಯಾ ಅಂತ ಅಷ್ಟು ಮಾತಾಡ್ತಾನೆ ಸೊ ಈ ಸ್ಟಿಲ್ ದ ಸೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಇಷ್ಟೆಲ್ಲ ಅಂದರೆ ನೀವು ಸ್ಕ್ರ್ಯಾಚಿಂದ ನೋಡಿ ಇವಾಗ ಆ ಮಟ್ಟದಲ್ಲಿರೋರಿಗೆ ಅವ್ರಿಗೂ ಒಂದು ಆಸೆ ಇರುತ್ತೆ ನಿಮಗೂ ನೀವು ಮಾತಾಡ್ಕೊಂಡಿರ್ತಿರೋ ಗೊತ್ತಿಲ್ಲ ಸೊ ಅದು ಕೇಳ್ಬೋದಾ ನಿಮ್ಮ ಕಾಂಬಿನೇಷನ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಭಿಮಾನಿಗಳು ಅಂದರೆ ಇಲ್ಲ ಇವತ್ತು ಇಲ್ಲ ಆ ಥರದ್ದೇನಿಲ್ಲ ನಾವು ಯಾವಾಗಲೂ ಜನರಲ್ ಡಿಸ್ಕಷನ್ ನಡೆದಿದೆ ಹೊರತು ಸಿನಿಮಾಗೆ ಅಂತ ಡಿಸ್ಕಷನ್ಸ್ ಯಾವತ್ತೂ ಮಾಡಿಲ್ಲ ಆ ಥರ ಅವಕಾಶ ಸಿಕ್ಕರೆ ಬಹುಶಃ ಒಂದು ಫೋನ್ ಕಾಲ್ ಅವೇ ಫಾರ್ ಹಿಮ್ ನನಗೆ ಕೇಳೋದಾಗಲಿ ಅಥವಾ ನಾನು ಮಾತಾಡೋದಕ್ಕಾಗಲಿ ಬಟ್ ಈಗ ಅವ್ರ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿದೆ ಐ ಥಿಂಕ್ ಅದು ಇನ್ನೊಂದು ಸ್ವಲ್ಪ ಹಂಗೆ ಕ್ಯಾರಿ ಆಗಬೇಕು ಅಂತ ಹೇಳ್ತೀನಿ